ಯಾರಬೇಕು ಸೈಬರ್ ನೋಡಬೇಕಾಗಿತ್ತು ಹೋಗಿ ಒಳಗೆ ಬಾ ತೋರಿಸಿ ನಮಸ್ಕಾರ ಸರ್ ಏನಯ್ಯ ಇಷ್ಟು ದಿವಸ ಪತ್ತೆನೇ ಇರಲಿಲ್ಲ ಆ ಸದ್ಯ ಈಗಲಾದರೂ ಬಂದಿದೆಯಲ್ಲ ಇನ್ನು ಮುಂದೆ ನಮ್ಮ ಸ್ಟೇಷನ್ ಗೆ ಒಳ್ಳೆ ಕಾಲ ಬಂತು ಅಂತ ಅರ್ಥ ಈಗೇನ್ ಸಮಸ್ಯೆ ಹೊಡೆದಾಟ ರಕ್ತಪಾತ ಕಳ್ಳ ಮದುವೆ ಈ ತರ ಏನಾದರೂ ನಡೆದಿರಬೇಕಲ್ವಾ ಸರ್ ನಾವೆಲ್ಲರೂ ಸಮಸ್ಯೆ ಇದ್ರೆ ತಾನೆ ಇಂತ ಜಾಗಕ್ಕೆ ಬರೋದು ಏನೋ ನಾವು ಪರ್ಮನೆಂಟ್ ಆಗಿ ಇಲ್ಲೇ ಬರೋ ತರ ಹೇಳ್ತಿದಿರಲ್ಲ ಹ್ಮ್ ಪುಣ್ಯಾತ್ಮ ನಿನಗೆ ಸಮಸ್ಯೆಗಳಿಂದ ರಜನೆ ಸಿಗೋದಿಲ್ವಲ್ಲಯ್ಯ ನೀನು ಮಾತಾಡದೆ ಒಂದು ಕೆಲಸ ಮಾಡು ಪೊಲೀಸ್ ಎಕ್ಸಾಮ್ ಅಟೆಂಡ್ ಆಗಿ ಪೋಸ್ಟಿಂಗ್ ತಗೊಂಡ್ಬಿಡು ಅಮ್ಮವರು ರಾತ್ರಿ ಇಡಿ ಪೊಲೀಸ್ ನೀನು ಹಗಲು ಪೊಲೀಸ್ ಊರಿನ ಸಮಸ್ಯೆ ಬಗೆಹರಿಯಿತೋ ಇಲ್ವೋ ನಿಮ್ಮನೆ ಸಮಸ್ಯೆ ಅಂತ ಖಂಡಿತ ಬಗೆಹರಿಯುತ್ತೆ ಸರ್ ನಿಮ್ಮ ಅಡ್ವೈಸ್ ಗೆ ತುಂಬಾ ಥ್ಯಾಂಕ್ಸ್ ಸ್ವಲ್ಪ ನಾನು ಮಾತಾಡೋದಕ್ಕೆ ಬಿಡ್ತೀರಾ ಕೋಪ ಮಾಡ್ಕೋಬೇಡ ಕಣಯ್ಯ ನಿನ್ನ ಹಾರಾಟ ಸ್ವಲ್ಪ ಜಾಸ್ತಿ ಆಗಿದೆ ಸ್ವಲ್ಪ ಕಡಿಮೆ ಮಾಡ್ಕೋ ಇಲ್ಲ ಅಂದ್ರೆ ಯಾವನಾರು ಹೊಡೆದಾಕಿ ಹೊಗೆ ಹಾಕಿಸ್ಬಿಡ್ತಾನೆ ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅದನ್ನ ಹೇಳ್ಬಿಟ್ಟು ಮೊದಲು ತೊಲಗೋ ಸರ್ ನಾನೇನ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಬಂದಿಲ್ಲ ಸರ್ ನೀವು ಈ ಏರಿಯಾ ಇನ್ಸ್ಪೆಕ್ಟರ್ ನಮಗೆ ಏನಾದರೂ ಸಮಸ್ಯೆ ಬಂದ್ರೆ ಅದನ್ನ ಹ್ಯಾಂಡಲ್ ಮಾಡಬೇಕಾಗಿರೋದು ನೀವೇ ಹಾಕಿಂದನೇ ನಾನು ಇಲ್ಲಿಗೆ ಬಂದಿದ್ದೀನಿ ಏನಯ್ಯ ಹಕ್ಕು ಹೋಗಿಕ್ಕು ಅಂತ ಎಲ್ಲ ಮಾತಾಡ್ತಾ ಇದ್ದೀಯಾ ಬಂದ ವಿಷಯ ಹೇಳ್ಬಿಟ್ಟು ಜಾಗ ಖಾಲಿ ಮಾಡೋ ಸರ್ ಒಬ್ಬನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಕ್ರಿಮಿನಲ್ ಕೇಸ್ ಆ ನಾನು ಅನ್ಕೊಂಡೆ ಅವತ್ತು ಏನಾಯ್ತು ಅಂದ್ರೆ ನಿನ್ನ ತಂಗಿಯ ಚಿಕ್ಕಮಾವ ಸುಪಾರಿ ಕೊಟ್ಟು ನಿನ್ನನ್ನ ಕೊಲೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದ ಇವತ್ತು ಯಾರು ನಿನಗೆ ಹೊಡೆಸಿದ್ರು ಓಹೋ ನಿನ್ನ ದೊಡ್ಡತ್ತೆ ಗಂಡ ನಿನಗೆ ಹೊಡೆಸಿದ್ನಾ ಬೇಡ ಸರ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಆದ್ರೆ ನಿನ್ನ ಕುಟುಂಬದವರು ಮಾಡೋ ಅವಾಂತರಕ್ಕೆ ಲಿಮಿಟೇ ಇಲ್ವೇ ಸರಿ ಅದೆಲ್ಲ ನಿಮ್ಮ ವಿಚಾರ ನನಗೆ ಯಾಕೆ ಈಗ ನೀನು ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಹೇಳು ಸರ್ ಎಲ್ಲಾನು ಇದರಲ್ಲಿ ಡೀಟೇಲ್ ಆಗಿ ಬರ್ದಿದ್ದೀನಿ ನೀವೇ ಓದ್ ನೋಡಿ ನಮ್ಮಿಬ್ಬರಿಗೂ ತೊಂದರೆ ಇರೋದ್ರಿಂದ ನೀವು ಅವನ ಹಿಡಿದು ಹೊರಡೆ ಹಾಕಬೇಕು ಸರ್ ರಾಸ್ಕಲ್ ಬಗ್ಗೆ ಗೊತ್ತಿದ್ದು ಈ ರೀತಿ ಸಪೋರ್ಟ್ ಮಾಡಿ ಮಾತಾಡ್ತಾ ಇದೀರಲ್ಲ ಅವನು ಈಗ ತಾನೆ ತಾನು ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡು ನನ್ನ ಮಗಳ ಜೊತೆ ಸಂತೋಷ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಕಣೋ ನನ್ನ ಮಗಳು ಕೂಡ ಸಂತೋಷವಾಗಿದ್ದಾಳೆ ಈಗ ನೀನು ಬಂದ್ಬಿಟ್ಟು ಅನಗತ್ಯವಾಗಿ ಕಂಪ್ಲೇಂಟ್ ಅದು ಇದು ಅಂದ್ರೆ ಸರ್ ಏನ್ ಸರ್ ಮಾತಾಡ್ತಾ ಇದೀರಾ ನಿಮ್ ಮಗಳು ಮಾತ್ರ ಸಂತೋಷವಾಗಿದ್ರೆ ಸಾಕ ಇವಳು ತಂಗಿ ಪರಿಸ್ಥಿತಿ ಏನಾಗ್ಬೇಕು ನನಗೆ ಅರ್ಥ ಆಗತ್ತಪ್ಪ ಅದನ್ನೆಲ್ಲ ಯಾರು ಮಾಡಿದ್ರು ಅಂತ ನಾನು ವಿಚಾರಣೆ ಮಾಡ್ತೀನಿ ಅದಕ್ಕೋಸ್ಕರ ಈ ಕಂಪ್ಲೇಂಟ್ ಅಲ್ಲ ಯಾಕೆ ಸರ್ ನನಗೆ ನಿಮ್ಮ ಮಳಿಯನ್ ಮೇಲೆ ಡೌಟ್ ನೀವು ಅವನನ್ನು ಅರೆಸ್ಟ್ ಮಾಡಿ ವಿಚಾರಿಸ್ತೀರೋ ಇಲ್ವೋ ಏಯ್ ನೀನ್ ಯಾರೇ ನನಗೆ ಆರ್ಡರ್ ಮಾಡೋದಕ್ಕೆ ಅರೆಸ್ಟ್ ಮಾಡೋದಿಲ್ಲ ಕಣಯ್ಯ ತಗೊಳಯ್ಯ ನಿನ್ ಕಂಪ್ಲೇಂಟ್ ತಗೊಂಡು ಜಾಗ ಖಾಲಿ ಮಾಡು ಸರ್ ನಾನು ಆರ್ಡರ್ ಮಾಡ್ತಾ ಇಲ್ಲ ಸರ್ ಕಾನೂನು ಪ್ರಕಾರ ನೀವೇನೇನ್ ಮಾಡಬೇಕು ಅದನ್ನ ಮಾಡಿ ಅಂತ ಹೇಳ್ತಿದ್ದೀನಿ ಏಯ್ ನೀನು ನನ್ನ ಹತ್ರ ಕಾನೂನೆಲ್ಲ ಮಾತಾಡಬೇಡ ಹಿಂದೆ ನೀನು ಸುಳ್ಳು ಸಾಕ್ಷಿ ಹೇಳಿ ಅಪರಾಧಿನ ಕಾಪಾಡ್ದನಲ್ವಾ ಸರ್ ಈಗ ಅದೆಲ್ಲ ಯಾಕೆ ಸರ್ ಆಸಿಡ್ ಹಾಕ್ತವನ್ ಮೇಲೆ ಆಕ್ಷೇಪ ತಗೋತಿರೋ ಇಲ್ವೋ ಆಗೋದಿಲ್ಲ ಕಣಯ್ಯ ಏನಯ್ಯ ಮಾಡ್ತೀಯ ಏನ್ ಮಾಡ್ತೀನ ಎಲ್ಲಿ ಹೋಗಿ ಯಾರು ನೋಡಿ ಏನ್ ಮಾತಾಡ್ಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್ ಏಯ್ ನನ್ನನ್ನ ಹೆದರ್ಸ್ತಾ ಇದೀಯಾ ಕೊಡ ಇಲ್ಲಿ ನನ್ನ ಸ್ಟೇಷನ್ಗೆ ಬಂದು ನನ್ನ ಮುಂದೆನೆ ಸವಾಲ್ ಹಾಕ್ತಾ ಇದೀಯಾ ನಾನು ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಆಕ್ಷನ್ ತಗೊಳ್ಳೋದಿಲ್ಲ ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊ ಹೋಗಯ್ಯ ಏನ್ ಸರ್ ಏನ್ ಈಗ ಅರ್ಥ ಕೊಡ್ರಿ ಇದು ನನ್ನ ಸುಮ್ಮನೆ ಬಿಡೋದಿಲ್ಲ ಸರ್ ಕಮಿಷನರ್ ಹತ್ರ ಹೋಗಿ ಮಾತಾಡ್ತೀನಿ ಏಯ್ ನೀನ್ ಎಲ್ಲಿಗೆ ಬೇಕಾದ್ರೂ ಹೋಗೋ ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ ಓ ನಿಮಗೆ ಮಗಳ ಭವಿಷ್ಯ ಮುಖ್ಯ ಅನ್ನೋದಾದ್ರೆ ಮೊದಲು ರಿಸೈನ್ ಮಾಡಿ ಸರ್ ನೀವ್ಯಾಕೆ ಇಲ್ಲಿದ್ದೀರಾ ಏಯ್ ಮರ್ಯಾದೆಯಿಂದ ಹೊರಗಡೆ ಹೋಗೋ ಇಲ್ಲ ಅಂದ್ರೆ ಸ್ಟೇಷನ್ ಬಂದು ಗಲಾಟೆ ಮಾಡಿದೀಯ ಅಂತ ಒತ್ತು ಒಳಗಡೆ ಹಾಕ್ಬಿಡ್ತೀನಿ ಹೋಗಾಚೆಗೆ ಬನ್ರಿ ಹೋಗೋಣ ಬಿಡು ತುಳಸಿ ಇವ್ರಿಗೆ ಕುಟುಂಬನೇ ಮುಖ್ಯ ಅನ್ನೋದಾದ್ರೆ ಇವ್ರ ಕೆಲ್ಸಕ್ಕೆ ಬರಬಾರ್ದಾಗಿತ್ತು ಏಯ್ ಹೆಚ್ಚಿಗೆ ಮಾತಾಡ್ಬೇಡ ಏಯ್
ತುಳ್ಸಿ ಆಧಾರ ಸಮೇತ ಪ್ರೂವ್ ಮಾಡೋಣ ಅಂದ್ಕೊಂಡ್ರು ಅವ್ರ ಅಡಿಯ ಮೇಲೆ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳ್ತಿದಾರಲ್ಲ ಬಿಡ್ರಿ ನಮ್ಮಿಬ್ಬರನ್ನೂ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸುಮ್ಮನೆ ನಡೆದಿದ್ದನ್ನೆಲ್ಲ ಶ್ಯಾಮ್ಲಾವ್ರ ಅಪ್ಪನ ಹತ್ರ ಹೇಳೋಣ ಅವ್ರು ಬಂದು ಮಾತಾಡಿದ್ರೆ ದಾರಿ ಬರ್ತಾರೆ ಬೇಡ ತುಳ್ಸಿ ಅನಾಗತ್ಯವಾಗಿ ಅವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ ಅದು ಅಲ್ಲದೆ ಆನಂದನು ಶ್ಯಾಮ್ಲಾನು ಕೋಲಾರಕ್ಕೆ ಹೋಗಿದ್ದಾರೆ ಅಂತ ಪ್ರಕಾಶ್ ಹೇಳ್ದ ಮತ್ತೇನ್ರಿ ಮಾಡೋದೀಗ ತುಳ್ಸಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಮೊದಲು ನೀನು ಆಸ್ಪತ್ರೆಗೆ ಹೋಗು ನಾನು ಇದಕ್ಕೊಂದು ಇತ್ಯರ್ಥ ಮಾಡೇ ಬರ್ತೀನಿ ಬೇಡರಿ ಅನಗತ್ಯವಾಗಿ ಯಾಕೆ ತೊಂದರೆ ತಪ್ಪು ಮಾಡ್ದೊಂದು ಶಿಕ್ಷೆ ಅನುಭವಿಸೇ ಅನುಭವಿಸ್ತಾನೆ ಇನ್ಮೇಲೆ ಇದ್ರ ಬಗ್ಗೆ ಮಾತಾಡೋದೇ ಬೇಡ ಬನ್ನಿ ಇಲ್ಲ ತುಳ್ಸಿ ಇಲ್ಲ ಇದು ನೀಗೆ ಬಿಟ್ರೆ ನಾವು ನೆಮ್ಮದಿಯಿಂದ ಓಡಾಡೋದಕ್ಕಾಗೋದಿಲ್ಲ ನಾನು ಧರ್ಮಣ್ಣನ ಹತ್ರ ಹೋಗಿ ಮಾತಾಡಿ ಇದಕ್ಕೆ ಏನಾದ್ರು ಮಾಡೋಕ್ಕಾಗುತ್ತಾ ಅಂತ ಹೋಗಿ ಮಾತಾಡಿ ಬರ್ತೀನಿ ನೀನು ಮೊದಲು ಆಸ್ಪತ್ರೆಗೆ ಹೊರಡು ಅದು ಹಾಗಲ್ಲ ತುಳ್ಸಿ ಇದನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಮೊದಲು ನೀನು ಆಟೋ ಹತ್ಕೊಂಡು ಆಸ್ಪತ್ರೆಗೆ ಹೊರಡು ಪವಿತ್ರನ ಜೊತೆ ಅಜ್ಜಿ ಒಬ್ಬರೇ ಇರ್ತಾರೆ ನಾನು ಅರ್ಧ ಗಂಟೆಲಿ ಅಲ್ಲಿಗೆ ಬರ್ತೀನಿ ನೀನು ಆಸ್ಪತ್ರೆಗೆ ಹೋಗು ಅಪ್ಪ ನೀವು ರೆಡಿ ಆಗ್ಬಿಡಿ ಜೊತೆ ಹೋಗೋಣ ಇಲ್ಲಪ್ಪ ನಿನ್ನೆ ರಾತ್ರಿ ಆಸ್ಪತ್ರೆಯಲ್ಲಿ ಹಣ ಕಟ್ಟಬೇಕು ಅಂತ ಹೇಳಿದ್ರು ನೀನು ಹೋಗಿ ಮೊದಲು ಹಣ ಕಟ್ಬಿಡು ಅಜ್ಜಿಗೆ ಏನಾದರೂ ತಿಂಡಿ ತಂದ್ಕೊಡು ಪಾಪ ಅವರೇನು ತಿಂದಿರಲ್ಲ ಸರಿಯಪ್ಪ ನಾನು ನೋಡ್ತೀನಿ ಜೋಪಾನ ಸರಿಯಪ್ಪ ಹೋಗು ಬೇಡ ಬಿಡ್ರಿ ಮೊದಲು ಮನಸ್ಸು ಅರೆಸ್ಟ್ ಮಾಡೋಣ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದ್ರೆ ಆಮೇಲೆ ಅರೆಸ್ಟ್ ಮಾಡೋಣ ಸರಿ ಸರ್ ಸರ್ ಅವನ್ ರೈಡ್ ಮಾಡೋದು ಗೊತ್ತಾಗಿ ಎಸ್ಕೇಪ್ ಆದ್ರೆ ಏನ್ ಸರ್ ಮಾಡೋದು ವಿಷಯ ಗೊತ್ತಾಗಿ 15 ನಿಮಿಷಕ್ಕೆ ನಾವ್ ಇಲ್ಲಿದ್ದೀವಿ ಹೇಗ್ರಿ ಎಸ್ಕೇಪ್ ಆಗ್ತಾನೆ ಬನ್ರಿ ಮೊದಲು ಮನಸ್ಸು ಅರೆಸ್ಟ್ ಮಾಡೋಣ ಬನ್ರಿ ಸರ್ ಕನ್ಫರ್ಮ್ ಆಗಿ ಎಸ್ಕೇಪ್ ಆಗಿದ್ದಾನೆ ಸರ್ ಬಾಗಿಲು ತೆಗ್ದೇ ಇದೆ ರೈ ಜನಗಳು ಇರೋ ಎಲ್ಲಾ ಮನೆನು ಬಾಗಿಲು ತೆಗ್ದೇ ಇರುತ್ತೆ ಹೋಗ್ರಿ ಬೆಲ್ ಮಾಡ್ರಿ ಬಂದೇ ಯಾರದು ಯಾರ್ ಸರ್ ನೀವೆಲ್ಲ ಇಲ್ಲಿ ಮುತ್ತು ಮೋಹನ್ ಅಂದ್ರೆ ಯಾರೋ ಮುತ್ತು ಅಂದ್ರೆ ನಾನೇ ಮೋಹನ್ ನನ್ ಮಗ ಯಾಕೆ ಸರ್ ಕೇಳ್ತಾ ಇದ್ರಿ ಏನ್ರೇ ಇದೇ ಮನೆ ನನ್ರೆ ಒಂದ್ ಜಾಗನು ಬಿಡದೆ ಎಲ್ಲ ಕಡೆ ಸರ್ಚ್ ಮಾಡಿ ಸರ್ ಸರ್ ಹಲೋ ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲ ಹಲೋ ನಿಂತ್ಕೊಂಡು ಸುಮ್ನೆ ಯಾಕೆ ಸರ್ ಇವಾಗ ಏನಾಯ್ತು ಏನ್ ಸರ್ಚ್ ಮಾಡ್ತಾ ಇದ್ರಿ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಗೊತ್ತಾಗತ್ತೆ ಚೆನ್ನಾಗಿ ಹುಡುಕ್ರೆ ಸರ್ ಹಲೋ ಏನ್ ಸರ್ ಏನ್ ಹುಡುಕ್ತಾ ಇದ್ರಿ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮಾದಕ ವಸ್ತುಗಳ ಸರ್ಚ್ಗೆ ಬಂದಿದೀವಿ ನಿಮ್ ಮನೆಯಲ್ಲಿ ಗಾಂಜಾ ಮತ್ತೆ ಹೆರಾಯಿನ್ ಬಚ್ಚಿಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ಮಾಹಿತಿ ಬಂದಿದ್ಯಾ ಯಾರ್ ಸರ್ ಮಾಹಿತಿ ಕೊಟ್ಟವರು ನಮ್ಮಲ್ಲಂತ ವಸ್ತುಗಳು ಇರೋದಿಲ್ಲ ಸರ್ ನೀವೆಲ್ಲ ತಪ್ಪ ಡ್ರೆಸ್ಗೆ ಬಂದಿರಬೇಕು ಬಾಯ್ಮಚ್ಚ ಮನೆಯವರೆಲ್ಲ ಸೇರ್ಕೊಂಡು ವ್ಯಾಪಾರ ಮಾಡ್ತಿದ್ರೆ ಅಂತ ನಮಗ್ ಮಾಹಿತಿ ಬಂದಿದೆ ಏನ್ ಸರ್ ಮಾಹಿತಿನ ಯಾರ್ ಸರ್ ಮಾಹಿತಿ ಕೊಟ್ಟವ್ರು ನಿಮ್ಗೆ ಅದನ್ನೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ಇಲ್ಲ ಬಾಯಿ ಮುಚ್ಕೊಂಡು ಸುಮ್ನೆ ಇರೋ ಏನಾದ್ರೂ ಕೈಗೆ ಸಿಗ್ಲಿ ಆಮೇಲೆ ನೋಡ್ಕೋತೀನಿ ನಿನ್ನ ರೇ ನೋಡ್ರಿ ಒಂದು ಮೂಲೆ ಬಿಡು ಬಿಡಿ ಎಲ್ಲ ಕಡೆ ಹುಡುಕಿ ಓಕೆ ಸರ್ Thank you.
ಸರ್. ಸರ್, ನೀವು ಪೊಲೀಸ್ ಆಗಿರ್ಬೋದು, ವಯಸ್ಸಿಗೆ ಗೌರವ ಕೊಡದಿದ್ರೆ ಹೇಗೆ ಸರ್? ಹೌದಾ, ರೆಸ್ಪೆಕ್ಟ್ ತಾನೆ, ಕೊಟ್ರಾಯ್ತು ಬಿಡಿ. ಸರ್ ಸಿಕ್ತು ಸರ್ ಮಾಲು ನೋಡಿ. ಕನ್ಫರ್ಮ್ ಗಾಂಜಾನೆ. ನಡೆಯೋ ಸ್ಟೇಷನ್ಗೆ. ಸರ್ ನನಗೆ ಗೊತ್ತಿಲ್ಲ ಸರ್, ಇದೆಲ್ಲ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ದಯವಿಟ್ಟು ನನ್ನ ನಂಬಿ ಸರ್. ಸಮೇತ ಹಿಡಿದಿದ್ವಿ, ಇನ್ನು ಸುಳ್ಳು ಅಂತ ನಟಿಸ್ತಾ ಇದೀಯಾ ಸರ್? ನನಗೆ ಗೊತ್ತಿಲ್ಲ ಸರ್, ಇದಕ್ಕೆಲ್ಲ ಅವಿಶ್ವಾಸ ಕಾರಣ ಸರ್. ಯಾವನ ಅವನು? ನಿನ್ ಮಗನ? ಅಲ್ಲ ಸರ್. ನಿನ್ ಮಗ ಹೆಂಡತಿ ಎಲ್ಲಿದ್ದಾರೆ ಸರ್? ಸರ್, ನಾವು ಬರುವಾಗ ಒಬ್ಬ ಹೊರಗೋದ್ನಲ್ಲ, ಅವನೇ ಇರ್ಬೇಕು ಸರ್ ಇವನ್ ಮಗ. ಎಲ್ಲಿ ಹೋಗ್ತಾನ್ರಿ ಅವನು? ಈ ಮನುಷ್ಯನಿಗೆ ಹೊಡೆಯೋದ್ ನೋಡಿ, ಅವನೇ ಬಂದು ಸರಂಡ್ರ್ ಆಗ್ತಾನೆ. ನನ್ ಕೈ ಕೇಳ್ಕೊಳ್ತಾ ಇದ್ದೀನಿ ಸರ್. ಹೊಡೆದ್ರೆ ಹಲ್ಲೆಲ್ಲ ಉದುರ ಹೋಗ್ಬೇಕು ರಾಸ್ಕಲ್. ಗಾಂಜಾ ಮಾರೋದಲ್ಲದೆ ಸುಳ್ಳು ಬೇರೆ ಹೇಳ್ತೀಯ? ಮಾತಾಡಬೇಡ ನೀನು. ಹಲೋ ಅಣ್ಣ, ನೀವ್ ಹೇಳ್ದಾಗೆ ಸರ್ಕ್ ನಮ್ಮ ಮನೇಲಿ ಇಟ್ಬಿಟ್ಟು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ದೆ. ಪೊಲೀಸ್ನವ್ರು ಬಂದು ಆ ಯಪ್ಪನ ಹೇಳ್ಕೊಂಡೋದ್ರಣ. ಚಾಲಾ ಸಂತೋಷಂ, ಚಾಲಾ ಸಂತೋಷಂ. ಅಣ್ಣ ಅಮ್ಮನೇ ಅರೆಸ್ಟ್ ಚೇಸಿಂಡಾರ? ಇಲ್ಲ ಅಣ್ಣ, ಅವ್ರ ಅಪ್ಪನ ಮಾತ್ರ ಅರೆಸ್ಟ್ ಮಾಡ್ಕೋದ್ರಣ. ಮಿಸ್ ಆಗ್ಬಿಟ್ಟ. ಎಲ್ಲಿ ಹೋಗ್ತಾನೆ ಮೋಹನ್? ಸಿಕ್ಕೇ ಸಿಗ್ತಾನೆ. ಹಲೋ ಅಣ್ಣ, ಅವನ್ ತಂಗಿ ಮೇಲೆ ಯಾರೋ ಆಸಿಡ್ ಹಾಕಿದಾರಂತೆ ಅಣ್ಣ. ಅವಳು ನೋಡೋಕೆ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ. ದಾರಿಲಿ ಸಿಕ್ತಾ, ಹೇಗೋ ಮ್ಯಾನೇಜ್ ಮಾಡಿ ಸಾಗಾಗ್ತೆ. ಸರಿ ಬಣ್ಣಮ್ಮ ಕಡ್ರ. ಅವರಮ್ಮ ದೇವಸ್ಥಾನಕ್ಕೆ ಹೋಗಿದಾರಂತೆ. ಈಗ ತಾನೇ ಮೋಹನ್ ನನಗೆ ಸಿಕ್ಕಿದ್ದ, ಮಾತಾಡ್ಕೊಂಡು ಹೋದ. ಮತ್ತೆ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ನು ಇರೋ ಜಾಗನ ಪೊಲೀಸ್ನವ್ರಿಗೆ ತಿಳಿಸ್ಬಿಡ್ಲಣ. ಒದ್ದು, ನೀನೇನಾದ್ರೂ ಫೋನ್ ಮಾಡಿದ್ರೆ ಪೊಲೀಸ್ನವ್ರಿಗೆ ಸಂಶಯ ಬರುತ್ತೆ, ಫೋನ್ ನಂಬರ್ ಟ್ರೇಸ್ ಆಗುತ್ತೆ. ಅವ್ರ ಅಮ್ಮನು ಅವನು ಹೊರಗಡೆ ಹೋಗೋದು ಸರಿ ಇರಲ್ಲ. ರೇ ತಮ್ಮಡು, ನೇನ್ ಚಪ್ತಾನೋ ಏನು, ಅವ್ರ ಅಮ್ಮ ದೇವಸ್ಥಾನದಿಂದ ಹೊರಗಡೆ ಬರೋವರೆಗೂ ನೀನು ಅಲ್ಲೇ ಇರು. ಆ ಅಮ್ಮ ಹೊರಗಡೆ ಬಂದ್ಮೇಲೆ ಪೊಲೀಸ್ನವರು ಮನೆಗೆ ಬಂದ ವಿಷಯ ಹೇಳು. ಅಣ್ಣ, ಅವ್ರನ್ನ ಪೊಲೀಸ್ ಸ್ಟೇಷನ್ ಕಳಿಸ್ಬೇಕಣ. ಅವ್ರನ್ನ ಹೇಗಾದ್ರೂ ಮಾಡಿ ಆಸ್ಪತ್ರೆ ಕಳಿಸು. ಮೋಹನ್ ವಾಳಮ್ಮ ವಾಳಕ್ಕ ಅಂದ್ರು ಅರೆಸ್ಟ್ ಆಗೋಲಿ. ಅಣ್ಣ, ಅವ್ರ ಹಾಸ್ಪಿಟಲ್ ಅಲ್ಲಿ ಇರೋದು ಪೊಲೀಸ್ ಅವ್ರಿಗೆ ಹೇಗಣ ಗೊತ್ತಾಗುತ್ತೆ? ನೇನ್ ಚಪ್ತಾನ ಏನಿರ, ನೇನ್ ಚಪ್ತಾನು. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ಗೆ ಹೋಗು, ಈ ವಿಚಾರ ತಿಳಿಸು. ಅವರೆಲ್ಲ ನೋಡ್ಕೊಳ್ತಾರೆ, ಅವರೆಲ್ಲ ನಮ್ಮವರೇ. ಸರಿ ಅಣ್ಣ. ನೋಡು, ಕೆಲಸ ಮುಗಿದ್ಮೇಲೆ ಒಂದು ವಾರ ಊರಲ್ಲಿ ಕಾಣಿಸ್ಕೋಬೇಡ, ಊರ್ ಬಿಟ್ಟು ಹೊಟ್ಟೋಗು. ಓಕೆ ಅಣ್ಣ, ಓಕೆ. ಅಣ್ಣ ಒಂದು ವಿಷಯ. ಚಪ್ಪು. ಏನು ಇಲ್ಲ ಅಣ್ಣ, ನಿಮ್ಮನ್ನ ನಂಬಿಕೊಂಡು ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ. ಆಮೇಲೆ ನನ್ನನ್ನು ಆ ಮೋಹನ್ ಒಂಥರ ಪೊಲೀಸ್ನವ್ರು ಇಟ್ಕೊಟ್ಬಿಟ್ರೆ. ಏಯ್ ಏಮ್ರ, ಏಮ್ರ ನೀವು, ಅಣ್ಣನ ಮೇಲೆ ಸಂಶಯನ? ಆಗಲ್ಲ ಅಣ್ಣ. ಚೋಡ್ರ, ಮೋಹನ್ ನಾಕಿ ದ್ರೋಹಂ ಚೇಸಾರು, ತಾನಕ್ಕೆ ತಾನ್ಕಿಡ್ಲು ಚೇಸ್ತಾ ಉಂಟಾನು. ಚೋಡು, ನೋವು ನಾ ದಗ್ಗರ ವಿಶ್ವಾಸಂಗಾ ಉಂಟೇ ಫೈನ್ಗಾ ಪೋತಾರ, ಫೈನ್ಗಾ ಪೋತಾರು. ಲೈಫ್ಲಾ ಸಟ್ಲ್ ಆಯ್ತಾವು, ನಂಬುರ ನಂಬುರ ನನ್ನ. ಸರಿ ಅಣ್ಣ. ಅಣ್ಣ ಪದ್ಮ ಬರ್ತಾ ಇದ್ದಾರಣ. ಸರಿ ಅಣ್ಣ, ನಾನು ಅವ್ರ ಹತ್ರ ಮಾತಾಡಿ ಆಮೇಲೆ ಕಾಲ್ ಮಾಡ್ತೀನಿ. ಹುಷಾರು. ಸರಿ ಅಣ್ಣ, ಆಯ್ತು. ಆಂಟಿ, ಆಂಟಿ. ಏನಪ್ಪ? ಆ
ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳಪ್ಪ, ನಾನು ಈಗಲೇ ಹೋಗಿ ನೋಡ್ತೀನಿ. ಅಯ್ಯೋ ಆಂಟಿ, ನೀವೇನಾದರೂ ಸ್ಟೇಷನ್ಗೆ ಹೋಗ್ಬಿಟ್ರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ನೀವು ಸೀದಾ ಹಾಸ್ಪಿಟಲ್ಗೆ ಹೋಗಿ ಮೋಹನ್ ಅಲ್ಲೇ ಇರ್ತಾನೆ, ಅವನ ಹತ್ರನೇ ಮಾತಾಡಿ. ಅಯ್ಯೋ ಯಾವ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತನಾದ್ರೂ ಹೇಳಪ್ಪ. ಅಯ್ಯೋ ಆಂಟಿ, ಮೊದಲು ನೀವು ಮೋಹನನ್ನ ನೋಡಿ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ, ಆಮೇಲೆ ಅಪ್ಪನ ಕರ್ಕೊಂಡು ಬರೋದ್ರ ಬಗ್ಗೆ ಯೋಚನೆ ಮಾಡೋಣ. ಸರಿ ಸರಿ. ಮೋಹನ್ ಏನ್ ಮಾಡ್ತಾನೆ? ನೀನು ಸ್ವಲ್ಪ ನನ್ನ ಜೊತೆಲಿ ಪಾಪ, ನಂಗೆ ಯಾಕೋ ಭಯ ಆಗುತ್ತೆ, ನಾನು ಒಬ್ಳೇ ಹೋಗ್ಬೇಕು. ಅಯ್ಯೋ ಆಂಟಿ, ನನಗೆ ಎಮರ್ಜೆನ್ಸಿ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಡೈರೆಕ್ಟ್ ಹಾಸ್ಪಿಟಲ್ಗೆ ಬರ್ತೀನಿ. ನೀವೀಗ ಹಾಸ್ಪಿಟಲ್ಗೆ ಹೋಗಿ ಆಂಟಿ. ಆಟೋ ಬರಪ್ಪ, ನಡೀರಿ ಆಂಟಿ, ಕುತ್ಕೊಳ್ಳಿ ಆಂಟಿ, ಹತ್ಕೊಳ್ಳಿ ಹತ್ಕೊಳ್ಳಿ, ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗಪ್ಪ. ಆಯ್ತು ಸರ್. ಸರಿಯಪ್ಪ, ನೀನು ಹೋಗು. ಮಾತ್ರೆ ತಗೊಳ್ಳೋ, ಹಣ ಸೇರ್ತಾ ಸೇರ್ತಾ ರೋಗಗಳು ಜಾಸ್ತಿ ಆಗ್ತಿದ್ಯೋ? ಏನಣ್ಣ ಈ ಸಾಧಾರಣ ಗ್ಯಾಸ್ ಟ್ರಬಲ್ಗೆಲ್ಲ ತಲೆ ಕೆಡಿಸ್ಕೊಂಡು ಇದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀರಾ ನೀವು? ಅಣ್ಣ, ಆ ಬೈರಿ ವಿಷಯ ಮಾತಾಡಿ ಮುಗಿಸೋಣ, ಇಲ್ಲಾಂದ್ರೆ ಬೇರೆಯವ್ರು ಬಂದು ಮೂಗು ತೋರಿಸ್ತಾರೆ. ಲೋ, ಈ ಧರ್ಮ ಇರುವಾಗ ಯಾರು ಬರ್ತಾರೋ? ರಂಜಿತ್ ಬರಲಿ, ಎಲ್ಲ ಮಾತಾಡಿ ಮುಗಿಸ್ತೀನಿ. ಅವನ್ ಯಾಕೆ ಬರ್ಬೇಕಣ್ಣ? ನೀವು ಚೆನ್ನಾಗಿ ಹೇಳಿದ್ರೆ, ನೀವೇ ಮಾತಾಡಿ ಮುಗಿಸಿ. ನೀನು ಹೇಳೋದು ಸರಿನೇ, ಮುಗಿಸಿದ್ರೆ ಒಳ್ಳೆ ದುಡ್ಡು ಬರುತ್ತೆ. ಆ ಭೈರವಿ ಕಡೆ ನ್ಯಾಯ ಇದೆ ಅಂತ ಹೇಳಿದ್ರಲ್ಲ ನೀವು, ಅವ್ರ ಪರವಾಗಿ ಮಾತಾಡಿ ಮುಗಿಸಿ. ಲೋ, ಏನ ಮಾತಾಡ್ತಿದ್ಯಾ? ಅವಳ ಕಡೆ ನ್ಯಾಯ ಇದೆ ಅಂದ್ರೆ ಮುಗಿಸ್ಬಿಡ್ಬೇಕಾ? ಏನಣ್ಣ, ಆ ಭೈರವಿ ಕಡೆ ನ್ಯಾಯ ಇದೆ, ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ ರಂಜಿತ್ ಮುಂದೆ ಅವತ್ತೇ ಹೇಳಿದ್ರಲ್ಲ ನೀವು. ಲೇ, ಧರ್ಮ ನ್ಯಾಯ ಅಂತ ನೋಡ್ಕೊಂಡು ಹೋದ್ರೆ ನಮ್ಗೆ ಊಟನೂ ಸಿಗಲ್ಲ, ದುಡ್ಡು ಬರಲ್ಲ. ಈ ಪ್ರಪಂಚದಲ್ಲಿ ಯಾರು ನ್ಯಾಯ ಧರ್ಮ ಅಂತ ಹೋಗ್ತಾರೋ ಅವನು ಬಡವನಾಗೇ ಇರಬೇಕು. ನೋಡೋ, ಹೋಗಿ ಅವ್ರ ಪರವಾಗಿ ಮಾತಾಡಿದ್ರೆ ಏನು ಸಂಪಾದನೆ ಮಾಡೋಕ್ಕಾಗಲ್ಲ. ಜನ ಜೈ ಜೈಕಾರ ಹಾಕ್ಬೋದು, ಉಪಕಾರ ಆಯ್ತು ಅಂತ ಬಂದು ಕಾಲಿಗೆ ಬೀಳ್ಬೋದು. ಹಾಗೆ ಕೈ ಎತ್ತಿ ನಮಸ್ಕಾರ ಮಾಡಿದ್ರೆ ನಮ್ಮ ಕಾರೇನು ಓಡ್ಬಿಡುತ್ತಾ? ಅಯ್ಯೋ, ಜೈ ಜೈ ಅಂತ ಜೈಕಾರ ಹಾಕ್ಬಿಟ್ರೆ ನಾವು ಬಾಳಕ್ಕಾಗತ್ತಾ? ನಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರ ಪರವಾಗಿ ಮಾತಾಡಿ ಮಾತ್ರ ನಾವು ಹಣ ಸಂಪಾದನೆ ಮಾಡ್ಬೋದು. ಅದೇ ಈ ಧರ್ಮನ ನ್ಯಾಯ. ಹಾಗಾದ್ರೆ ಭೈರವಿ ನಂಬಿಸಿ ಕೈ ಬಿಡದ? ನಾನು ಹಾಗೆ ಹೇಳಿಲ್ಲ ಕಣೋ. ಇಬ್ರು ಅನುಕೂಲಸ್ತರೆ, ಆದ್ರೂ ಹಣ ಕೊಡಕ್ ಮನಸ್ಸು ಬರ್ಬೇಕಲ್ಲ. ಇವ್ರಿಬ್ರಲ್ಲಿ ಯಾರು ಜೋರಾಗಿರೋರು, ಯಾರು ಹಣ ಜಾಸ್ತಿ ಕೊಡ್ತಾರೆ ಅಂತ ತಿಳ್ಕೊಬೇಕು ಮೊದ್ಲು. ಕೊಡೋರ್ ಬರುವಾಗ ಮಾತಾಡಿದ್ರೆ ತಾನೇ ನಮ್ಗೂ ಬರ್ಬೇಕಾಗಿರೋದ್ ಬರೋದು. ಅದೇ ಕಣ ಗೊತ್ತಾಗೋದು. ಲೋ, ನಿನ್ ಫೋನ್ ತಗೊಂಡ್ಬರೋ, ನಾನು ಹೇಳ್ತೀನಿ. ಜೈ ಭಾರತ್ ಮಾತಾ. ಅಮ್ಮ, ನಾನು ಧರ್ಮ ಮಾತಾಡ್ತಾ ಇದ್ದೀನಿ. ನೀವಾ? ಏನಾಯ್ತು ಹೇಳಿ. ಅಮ್ಮ, ನಿಮ್ಮ ವಿಷಯನ ನಾನು ಎರಡು ಮೂರು ಸರಿ ಭೈರವಿ ಹತ್ರ ಮಾತಾಡಿದ್ದೀನಿ. ಹೆಚ್ಚು ಕಮ್ಮಿ ನಮ್ಮ ದಾರಿಗೆ ಬರೋ ಥರ ಇದ್ದಾರೆ ಅವರು. ಯಾವಾಗ ಆ ಕೇಸ್ನ ವಿತ್ಡ್ರಾ ಮಾಡ್ತಾಳೆ? ನೋಡಮ್ಮ, ಆದಷ್ಟು ಬೇಗ ಕೇಸ್ನ ವಾಪಸ್ ತಗೋತಾಳಂತೆ. ನೋಡಿ, ಒಪ್ಪಿಗೆ ಪತ್ರಕ್ಕೆ ಸೈನ್ ಮಾಡಿಕೊಡ್ತಾಳೆ, ಆದರೆ ಸ್ವಲ್ಪ ಹಣ ಬೇಕಾಗಿತ್ತು ತಾಯಿ. ಒಂದು 10 ಲಕ್ಷ ಕೊಟ್ಟರೆ ಸಾಕು. ಏನಂದ್ರಿ? 10 ಲ್ಯಾಕ್ಸ? ನೋಡಿ, ಮೊದಲು ಪ್ರಾಬ್ಲಮ್ನ ಸಾಲ್ವ್ ಮಾಡಿ, ಎಲ್ಲ ಅಮೌಂಟು ಸ್ಪಾಟಲ್ಲಿ ಬಟ್ಟಿಗೆ ಸೆಟಲ್ ಮಾಡ್ತೀನಿ. ಮೊದಲೇ ಅಡ್ವಾನ್ಸ್ ಎಲ್ಲ ನನಗೆ ಕೊಡೋಕ್ಕಾಗಲ್ಲ ರೀ. ನೋಡಮ್ಮ, ನಾನು ಈ ಧರ್ಮ ಹೇಳ್ತಾ ಇದ್ದೀನಿ, ನಿಮ್ಮ ಕೆಲಸನ ನಾನು ಮಾಡಿಕೊಡ್ತೀನಿ, ಆದರೆ ಈ ಧರ್ಮದ ಮೇಲೆ ನೀವು ನಂಬಿಕೆ ಇಡಬೇಕಷ್ಟೇ. ಸರ್, ನಿಮ್ಮನ್ನ ನಂಬೋದು? ಭೈರವಿ ಹತ್ರ ನೀವೇನು ಹೇಳಿದ್ರಿ? ಅವಳೇನು ಮಾತಾಡಿದ್ಲು ಅಂತ ನನಗೇನು ಗೊತ್ತು. ದಿಢೀರ್ ಅಂತ 10 ಲ್ಯಾಕ್ಸ್ ಕೇಳಿದ್ರೆ ಎಲ್ಲಿಂದ ಕೊಡೋಕ್ಕಾಗತ್ತೆ? ನೋಡಮ್ಮ, ನಾನೇನು ಸುಮ್ಮನೆ ಕೇಳ್ತಾ ಇಲ್ಲ, ನಿಮ್ಗೋಸ್ಕರ 4-5 ಸರಿ ಅವಳ ಮನೆಗೆ ಸುತ್ತಿದ್ದೀನಿ. ಅದಕ್ಕೇನೀಗ ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ರ? ಅದಕ್ಕೆ 10 ಲಕ್ಷ ಕೇಳ್ತಾ ಇದ್ದೀರಾ? ನೋಡಮ್ಮ, ದುಡ್ಡು ತಗೊಂಡು ನಾನೇನು ಓಡೋಗ್ಬಿಡಲ್ಲ, ನನ್ನನ್ನು ನಂಬಿ ಕೊಡಿ. ನಾನು ಮನೆ ಬಿಟ್ಟು ಎಲ್ಲೂ ಓಡೋಗಲ್ಲ, ನನ್ನ ನಂಬಿ ನೀವು ಈ ಕೆಲಸ ಮಾಡಲೇಬೇಕು. ಈ ಥರ ಕಡ್ಡಿ ತುಂಡಾದಂಗೆ ಮಾತಾಡಿದ್ರೆ ಹೇಗಮ್ಮ? ಈ ಥರ ಎಲ್ಲ ಮಾಡಿದ್ರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಏನು ಮಾತಾಡ್ತಾ ಇದ್ದೀರಾ ನೀವು? ಮಾಡೋದೇನು ಓಪನ್ ಬಿಸ್ನೆಸ್ಸಾ? ಮಾಡೋದೇ ಕಟ್ಟೆ ಪಂಚಾಯತಿ. ಇಲ್ಲಿ ನೋಡಿ, ಭೈರವಿ ಹತ್ರ ಹೋಗಿ ಒಪ್ಪಿಗೆ ಪತ್ರಕ್ಕೆ ನೀವು ಸೈನ್ ಮಾಡಿಸ್ಕೊಂಡು ಬನ್ನಿ. ನನ್ನ ಲೈಫ್ನಲ್ಲಿ ಅವಳು ತಲೆ ಹಾಕಲ್ಲ ಅಂತ ಗೊತ್ತಾದರೆ ಮಾತ್ರ ನಾನು ದುಡ್ಡು ಕೊಡೋದು. ಗಾಟ್ ಇಟ್?